ಬಾಗಲಕೋಟೆಯ ಹಲವು ಗ್ರಾಮಗಳು ಜಲಾವೃತವಾಗಿದೆ. ತುಂಬಿ ಹರಿತಾ ಇದೆ ಘಟಪ್ರಭಾ ಮಲಪ್ರಭಾ ಕೃಷ್ಣಾ ನದಿ. ಸೋ ಹಾಗಾಗಿ ಬಾಗಲಕೋಟೆಯ ಹಲವು ಗ್ರಾಮಗಳು ಜಲಾವೃತವಾಗಿದೆ. ಮುಧೋಳ ಜಮಖಂಡಿ ಮತ್ತು ಬದಾಮಿ ತಾಲೂಕಿನ ಹಲವು ಗ್ರಾಮಗಳು ಸೋ ಈ ರಕ್ಕಸ ಪ್ರವಾಹಕ್ಕೆ ಸಿಲುಕಿ ಮಂಗಗಳು ಪರದಾಡ್ತಾ ಇವೆ ಅಂತಕಂತ ಮಾಹಿತಿ ಅದನ್ನ ದೃಶ್ಯದಲ್ಲಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನದಿ ದಡದ ಮರದಲ್ಲಿ ಮಂಗಗಳು ಸಿಲುಕಿವೆ. ಬದಾಮಿ ತಾಲೂಕಿನ ಚಿಕ್ಕನಸಿಬಿ ಗ್ರಾಮದಲ್ಲಿ ಈ ರೀತಿ ಮಂಗಗಳು ಪರದಾಡ್ತಾ ಇರತಕ್ಕಂತದ್ದು ಒಂದು ರೀತಿ ಅದು ನೋಡಿ ಆ ಮಂಗಗಳು ಇರತಕ್ಕಂತ ಮರ ಆ ನಡುಗಡ್ಡೆ ತರ ಆಗ್ಬಿಟ್ಟಿದೆ, ಐಲ್ಯಾಂಡ್ ತರ ಆಗ್ಬಿಟ್ಟಿದೆ. ಸುತ್ತಲೂ ಪ್ರವಾಹ, ಸುತ್ತಲೂ ನೀರು. ಪಾಪ ಅವೆಲ್ಲ ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಒಂದು ಅವಕ್ಕೆಲ್ಲ ಆಹಾರದ ಸಮಸ್ಯೆ, ಮತ್ತೊಂದು ಈಗ ಅವುಗಳನ್ನ ರಕ್ಷಣೆ ಮಾಡತಕ್ಕಂತ ಕರ್ತವ್ಯ ಕೆಲಸ ಆಗಬೇಕು. ಈ ಹಿಂದೆ ಕಳೆದ ಕೆಲವು ದಿನಗಳ ಹಿಂದೆ ಪ್ರವಾಹ ಆಗಿದ್ದಾಗಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಆಗಿತ್ತು. ಎಲ್ಲೋ ಆ ಏಣಿ ತರ ಮಾಡಿಬಿಟ್ಟು ದಾರ ಕಟ್ಟಿ ಕೆಲವು ಮಂಗಗಳನ್ನು ಬದುಕಿಸಿದ್ರು. ಸೊ ಈಗಲೂ ಕೂಡ ಏನಾದರೂ ಕ್ರಮ ತಗೊಂಡಿದ್ದಾರಾ ಈ ಮಂಗಗಳನ್ನು ಬದುಕಿಸೋದಕ್ಕೆ ಇಲ್ವಾ ಅಂತಕ್ಕಂಥದ್ದನ್ನ ನೋಡಬೇಕು. ಆದರೆ ಭಾರಿ ಪ್ರಮಾಣದಲ್ಲಿ ಮಂಗಗಳಂತೂ ಕಾಣಿಸ್ಕೋತಾ ಇವೆ. ನಡುಗಡ್ಡೆಯಂತಾಗಿದೆ ಆ ಭಾಗ, ಮಂಗಗಳಿಗೆ ಎತ್ತಲಗೂ ಹೋಗೋಕ್ಕಾಗ್ತಾ ಇಲ್ಲ ಪಾಪ. ಹಾಗಾಗಿ ಎಲ್ಲವೂ ಕೂಡ ಒಂದೇ ಜಾಗದಲ್ಲಿ ಕೂತಲ್ಲೇ ಕೂತಿವೆ. ಅದಕ್ಕೇನು ಆಹಾರ ಸಿಕ್ಕಿದೆಯೋ ಇಲ್ವೋ ಏನೂ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಈ ಮಂಗಗಳನ್ನು ಕಾಪಾಡುವ ಕೆಲಸ ಆಗಬೇಕಾಗಿದೆ. ಬಾಗಲಕೋಟೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ನದಿ, ಘಟಪ್ರಭಾ ನದಿ, ಮಲಪ್ರಭಾ ನದಿ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಪ್ರವಾಹ ಪ್ರವಾಹ ಪ್ರವಾಹ, ಎಲ್ಲಿ ನೋಡಿದರೂ ಪ್ರವಾಹ ಅನ್ನುವಂತಹ ಪರಿಸ್ಥಿತಿ ಇದೆ. ಕೆಲವು ಗ್ರಾಮಕ್ಕೆ ಗ್ರಾಮಗಳೇ ನಡುಗಡ್ಡೆಯಾಗಿ ಜಲಾವೃತವಾಗ್ಬಿಡ್ತಾ ಇದೆ. ಅದೇ ರೀತಿಯಾದಂತಹ ಸಿಚುವೇಶನ್, ಒಂದು ಚಿಕ್ಕ ಜಾಗ, ಒಂದು ದಿಬ್ಬದ ರೀತಿ ಜಾಗ, ಮರ. ಸೊ ಅಲ್ಲಿ ಏನಾಗಿದೆ ಪಾಪ, ಮಂಗಗಳೆಲ್ಲವೂ ಕೂಡ ಆಶ್ರಯ ಪಡ್ಕೊಂಡಿವೆ. ಆ ಮಂಗಗಳು ಪ್ರವಾಹದಲ್ಲಿ ಸಿಕ್ಕಾಕೊಂಡಿದೆ. ಒಂದು ವೇಳೆ ಏನಾದರೂ ಪ್ರವಾಹ ಇನ್ನಷ್ಟು ಜಾಸ್ತಿ ಆದರೆ, ನೀರಿನ ಮಟ್ಟ ಏರಿಕೆ ಆದರೆ, ನೀರಿನ ರಭಸ ಜಾಸ್ತಿ ಆದರೆ, ಪಾಪ ಈ ಮಂಗಗಳ ಜೀವಕ್ಕೂ ಕೂಡ ಕುತ್ತು. ಬಾದಾಮಿ ತಾಲೂಕಿನ ಚಿಕ್ಕನಶಿಬಿ ಅನ್ನೋ ಗ್ರಾಮದಲ್ಲಿ ಬರೀ ಜನರಿಗಷ್ಟೇ ಅಲ್ಲ, ಮೂಕ ಪ್ರಾಣಿಗಳಿಗೂ ಪ್ರವಾಹ ಕಂಟಕವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಬನ್ನಿ ಅದರ ಪ್ರತ್ಯಕ್ಷ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವಿರ್ತಕ್ಕಂಥದ್ದು ಬಾದಾಮಿ ತಾಲೂಕಿನ ಚಿಕ್ಕನಶಿಬಿ ಅನ್ನೋ ಗ್ರಾಮದಲ್ಲಿ. ಈ ಗ್ರಾಮಕ್ಕೆ ಗ್ರಾಮದಲ್ಲಿ ಏನು ಮಲಪ್ರಭೆ ತನ್ನ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಹೀಗಾಗಿ ಏನು ಬಾದಾಮಿ ತಾಲೂಕಿನ ಸುಮಾರು 30 ಹಳ್ಳಿಗಳಿಗೆ ಈಗಾಗಲೇ ಪ್ರವಾಹ ಭೀತಿ ಶುರುವಾಗಿರುವಂಥದ್ದು. ಸುಮಾರು 10 ಹೆಚ್ಚು ಹಳ್ಳಿಗಳು ಮುಳುಗಡೆ ಆಗಿವೆ. ಒಂದು ಕಡೆ ಜನರ ಸಂಕಟ ಈ ರೀತಿಯಾದರೆ, ಮೂಕ ಪ್ರಾಣಿಗಳು ಈ ಪ್ರವಾಹ ಏನು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಏನು ಮಾನಸಿಕವಾಗಿ ರೋದನೆಯಲ್ಲಿ ತೊಡಗಿವೆ, ವೇದನೆಯಲ್ಲಿ ತೊಡಗಿವೆ. ನಾವು ಬದುಕುಳಿಬೇಕು ಅನ್ನುವಂಥ ಏನು ಸಂಕಟದಲ್ಲಿ ಅವು ಇರತಕ್ಕಂಥದ್ದು. ಆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಏನು ಬಾದಾಮಿ ತಾಲೂಕಿನ ಚಿಕ್ಕನಶಿಬಿ ಗ್ರಾಮದಲ್ಲಿ ಏನು ನದಿ ತನ್ನ ಅಪಾಯದ ಒಡಲನ್ನು ಏನು ಹಿಗ್ಗಿಸಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಲವು ಒಂದು ಗಿಡದ ಮೇಲೆ ಸುಮಾರು 20 ಹೆಚ್ಚು ಏನು ಮಂಗಗಳು ಅಲ್ಲಿ ಕುಳಿತಿರ್ತಕ್ಕಂಥದ್ದು. ಹೇಗಾದರೂ ಮಾಡಿ ನಾವು ರಕ್ಷಣೆ ಆಗಬೇಕು ಅನ್ನೋ ಹವಣಿಕೆಯಲ್ಲಿರ್ತಕ್ಕಂಥದ್ದು. 2 ದಿನಗಳಿಂದ ಇದೇ ರೀತಿಯಾದಂಥ ಪರಿಸ್ಥಿತಿ ಆ ಮಂಗಗಳಿಗಿದೆ. ಸಿದ್ದೋರೆ, ಈಗ ಎಷ್ಟು ದಿನದಿಂದ ಮಂಗಗಳು ಇದೇ ರೀತಿ ಪರಿಸ್ಥಿತಿ ಇದೆ? ನೀವು ರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಿದ್ರಿ? ಸರ್, ನಾವು 2 ದಿವಸ ಆಯ್ತು ಮಂಗಗಳು ಅಲ್ಲೇ ಕುಂತವ್ರು. ನಮ್ಮ ಹುಡುಗರೆಲ್ಲ ಸೇರಿ ಈ ಏನಾರು ಮಾಡಿ ಹಗ್ಗ ಕಟ್ಟಿ ಅವ್ನು ತೊಗೊಂಬರ್ಬೇಕಂತ ಪ್ರಯತ್ನ ಮಾಡ್ತೀವಿ ಸರ್. ಅವ್ರಿಗೆ ಯಾವುದೇ ರೀತಿಯಾದಂಥ ಸೇಫ್ಟಿ ಇಲ್ಲ, ಸೇಫ್ಟಿ ಇಲ್ಲದ ಕಾರಣ ನಾವು ಏನು ಮಾಡೋಕ್ಕೆ ಚಾನ್ಸ್ ಇಲ್ಲ ಆಯ್ತು. ಅಧಿಕಾರಿಗಳಿಗೆ ದಯವಿಟ್ಟು ನೀವೇ ಪಬ್ಲಿಕ್ ಟಿವಿ ಅವ್ರು ಒಂದು ಏನಾರ ಅವ್ರಿಗೆ ಹೇಳಿ ಅವ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಮನವಿ ಮಾಡಿಕೊಡಿ ಸರ್, ದಯವಿಟ್ಟು. ನೀವು ಈ ವಿಷಯ ಅಧಿಕಾರಿಗಳಿಗೆ ಮುಟ್ಟಿಸಿದ್ರ? ಸರ್, ಅವ್ರು ಹೇಳಿದ್ವಿ, ಬಂದ್ರು, ನೋಡಿದ್ರು, ಬರ್ತೀವಿ ಅಂತ ಏನು ಹೋಗ್ಯಾರ, ಯಾರೂ ಬಂದಿಲ್ಲ ಇನ್ನ. ದಯವಿಟ್ಟು ನೀವು ಅವ್ರಿಗೆ ಸ್ವಲ್ಪ ಒಂದು ಮನವಿ ಮಾಡಿ ಅವ್ರು ಕೊಚ್ಚಿ ಹೋಗ್ಲಾರ್ದಂಗ ಸ್ವಲ್ಪ ರಕ್ಷಣೆ ಮಾಡ್ಬೇಕು ಅಂತಂದು ಪಬ್ಲಿಕ್ ಟಿವಿ ಅವ್ರಿಗೆ ಕೇಳ್ಕೊಂತೀನಿ. ಊಟ ಇಲ್ಲ, ಆರಿಲ್ಲ, ಜನರಾಗಿದ್ರೆ ಏನಾದ್ರೂ ಬಾಯಿ ಬಾಯಿ ತೆಗೆದು ಹೇಳ್ಬೋದು. ಊಟ ಇಲ್ಲ, ಏನಕ್ಕೆ ಕುಂತವ್ರಿ ಇವು? ಈಗ ಅದ್ರಾಗ ಒಂದು ದೊಡ್ಡ ಗಿಡ ಇತ್ತಲ್ಲ, ಮುಳುಗಾಕತೈತಿ ಸರ್. ಈಗಾಗಲೇ ಕೊಚ್ಚಿ ಹೊಂಟವ್ರಿ ಇವು, ಇನ್ನೂ ಸ್ವಲ್ಪ ಲೇಟ್ ಆದ್ರೆ ಕೊಚ್ಚಿ ಹೋಗ್ತವು. ದಯವಿಟ್ಟು ಪಬ್ಲಿಕ್ ಟಿವಿ ಅವ್ರ ಅಧಿಕಾರಿಗಳು ಹೇಳಿ ಅವ್ನು ಏನು ರಕ್ಷಣೆ ಮಾಡ್ಬೇಕಂತ ಒಂದು ಪಬ್ಲಿಕ್ ಟಿವಿ ಅವ್ರಿಗೆ ನಾವು ಸ್ವಲ್ಪ ಮನವಿ ಮಾಡ್ಕೊತೀವಿ ಸರ್. ಜಲ್ದಿ ಅವ್ನು ಏನು ರಕ್ಷಣೆ ಮಾಡಿಬಿಡಿ ಸರ್.
ಇದಿಷ್ಟು ಇಲ್ಲಿ ಜನರು ಹೇಳುವಂತದ್ದು ಆ ಪ್ರಾಣಿಗಳನ್ನ ಅಂದ್ರೆ ಮೂಕ ಪ್ರಾಣಿಗಳನ್ನ ಮಂಗಗಳನ್ನ ಹೇಗಾದರೂ ಮಾಡಿ ರಕ್ಷಣೆ ಮಾಡಿಸಿ ಕೊಡಿ ಅಂತ ಹೇಳಿ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ನಮ್ಮ ಮನವಿ ಕೂಡ ಅದೇ. ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಈ ಗ್ರಾಮಕ್ಕೆ ಆಗಮಿಸಬೇಕು, ಆ ಮಂಗಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಆಗ್ರಹವಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ. ಬದಾಮಿ ತಾಲೂಕಿನ ಚಿಕ್ಕನಸಿಬಿ ಗ್ರಾಮದಲ್ಲಿ ಈ ರೀತಿ ಮಂಗಗಳ ಪರದಾಟ. ನದಿ ದಡದ ಮರದಲ್ಲಿ ಪಾಪ ಮಂಗಗಳು ಸಿಕ್ಕಾಕೊಂಡಿದೆ. ರಕ್ಕಸ ಪ್ರವಾಹ ಒಂದು ಕಡೆ, ಮುಧೋಳ, ಜಮಖಂಡಿ, ಬದಾಮಿ ತಾಲೂಕಿನಲ್ಲಿ ಕೆಲವು ಗ್ರಾಮಗಳೆಲ್ಲವೂ ಇದೇ ರೀತಿ ಪರಿಸ್ಥಿತಿಯಾಗಿದೆ. ಮೂಕ ಪ್ರಾಣಿಗಳು, ಆದರೆ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಮೊದಲು ಆ ಮಂಗಗಳ ರಕ್ಷಣೆ ಆಗಬೇಕಾಗಿದೆ. ಆದರೆ ಮಂಗಗಳ ರಕ್ಷಣೆಯನ್ನು ಮಾಡೋದಕ್ಕೆ ಅಧಿಕಾರಿ ವರ್ಗದವರು ಏನಾದರೂ ಕ್ರಮ ತಗೊಂಡಿದ್ದಾರಾ ಅಂತಂದರೆ ಸದ್ಯದ ಮಾಹಿತಿ ಪ್ರಕಾರ ಯಾವುದು ಇಲ್ಲ. ಬಟ್ ಆದಷ್ಟು ಬೇಗ ಪ್ರವಾಹ ಜಾಸ್ತಿ ಆದರೆ, ನೀರಿನ ಮಟ್ಟ ಏರಿಕೆ ಆದರೆ ಆ ಮಂಗಗಳ ಪ್ರಾಣಕ್ಕೆ ಕುತ್ತಾಗುತ್ತೆ. ಸೊ ಅದಕ್ಕೂ ಮೊದಲು ಆ ಮಂಗಗಳನ್ನು ರಕ್ಷಣೆ ಮಾಡಬೇಕಾದ ಕೆಲಸ ಆಗಬೇಕು. ಘಟಪ್ರಭಾ ನದಿಯ ಅಬ್ಬರದಿಂದ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಘಟಪ್ರಭಾ ನದಿಯ ಅಬ್ಬರದಿಂದಾಗಿ ಬಾಗಲಕೋಟೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮುಧೋಳ ನಗರದ ಕುಂಬಾರಗಲ್ಲಿ ಕಂಪ್ಲೀಟ್ ಜಲಾವೃತವಾಗಿದೆ. ರಸ್ತೆಯಲ್ಲಿ 3-4 ಅಡಿ ನೀರು ಹರಿತಾ ಇದೆ. ಅದನ್ನು ಕೂಡ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸೂಕ್ತ ಸೌಲಭ್ಯ ಇಲ್ಲ, ಗಂಜಿ ಕೇಂದ್ರ ಕಳಿಸ್ತಾ ಇಲ್ಲ. DCM ಕಾರಜೋಳ ಕ್ಷೇತ್ರ ಇದು, ಮುಧೋಳ ಕ್ಷೇತ್ರ. ಸೊ ಕಾರಜೋಳ ಕ್ಷೇತ್ರದ ಜನರ ಗೋಳಾಟ ಹೇಗೆ ಅಂತಂದರೆ, ಮನೆ ಬಿಟ್ಟು ಕೆಲವರೆಲ್ಲ ಸುರಕ್ಷತಾ ಸ್ಥಳಕ್ಕೆ ಹೊರಡ್ತಾ ಇದ್ದಾರೆ ಜನ ಅಂತಕ್ಕಂಥದ್ದು. ಪ್ರವಾಹದಿಂದಾಗಿ ನಮಗೇನು ರಕ್ಷಣೆ ಕೊಡ್ತಾ ಇಲ್ಲ. ಹೋಗಲಿ ಮನೆಯಲ್ಲೇ ಇರೋಣ ಅಂತಂದರೆ ಮನೆಯಲ್ಲಿ 2-3 ಅಡಿ 3-4 ಅಡಿ ನೀರು ನಿಂತಿದೆ. ಯಾವ ರೀತಿ ಇರಬೇಕು, ಏನು ಮಾಡಬೇಕು? ಗಂಜಿ ಕೇಂದ್ರ ಅಂತ ಯಾವುದಾದ್ರೂ ಸ್ಥಾಪನೆ ಮಾಡಿದರೆ ಹೋಗಾದರೆ ಅಲ್ಲಾದರೂ ಇರೋಣ ಅಂದರೆ ಅದೂ ಇಲ್ಲ. ಸೂಕ್ತ ಸೌಲಭ್ಯಗಳನ್ನು ಕಲ್ಪಿಸ್ಕೋತಾ ಇಲ್ಲ. ಮನೆಗೇನಾದರೂ ದಿನಸಿ ಗಿನ್ಸಿ ತಂದುಕೊಡ್ತಾರ, ಅದೂ ಇಲ್ಲ. ಮತ್ತು ಹೆಂಗೆ ನಾವು ಜೀವನ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಮುಧೋಳದ ನಿವಾಸಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ ರವಿ ಹಳ್ಳೂರ್ ಅವರಿಂದ. ರವಿ, ಈಗ ಹೌದು ಅಲ್ಲಿನ ಜನ ಕೇಳ್ತಕ್ಕಂಥದ್ದು ಸರಿ ಇದೆ, ಏನಾದರೂ ಸೂಕ್ತ ಸೌಲಭ್ಯ ಕಲ್ಪಿಸ್ಕೊಡಿ, ಇಲ್ಲ ಗಂಜಿ ಕೇಂದ್ರ ಕಲ್ಪಿಸ್ಕೊಡಿ ಅಂತ. ಏನೂ ಮಾಡಿಲ್ಲ ಅಂತಂದರೆ ಜನ ಸುರಕ್ಷಿತ ಸ್ಥಳಕ್ಕೆ ಹೋಗಲೇಬೇಕಾಗುತ್ತೆ. ಅದಕ್ಕೇನಾದರೂ ವ್ಯವಸ್ಥೆ ಮಾಡಿದಾರ DCM ಕ್ಷೇತ್ರದಲ್ಲಿ ಇಲ್ವಾ? ಈಗಾಗಲೇ ಏನು ಘಟಪ್ರಭೆ ತನ್ನ ಅಪಾಯದ ಪ್ರಮಾಣವನ್ನು ಮೀರಿ ಹರಿತಾ ಇರೋದ್ರಿಂದ ಮುಧೋಳ್ ತಾಲೂಕಿನಾದ್ಯಂತ ಸಾಕಷ್ಟು ಹಳ್ಳಿಗಳು ಪ್ರವಾಹದ ಭೀತಿ ಎದುರಿಸುತ್ತಿವೆ. ಅದರಲ್ಲೂ ಮಿರ್ಜಿ ಗ್ರಾಮ ಹಾಗೂ ಮುಧೋಳ್ ನಗರದ ಕುಂಬಾರಗಲ್ಲಿಯಲ್ಲಿ ಈಗಾಗಲೇ ನೀರು ಹೊಕ್ಕಿರ್ತಕ್ಕಂಥದ್ದು. ಆದ್ರೆ ಏನು ಮುಧೋಳ್ ನಗರದಲ್ಲಿ ಕುಂಬಾರಗಲ್ಲಿಯಲ್ಲಿ ಏನು ಮನೆಗಳಿಗೆ ನುಗ್ಗಿವೆ ನೀರು, ಅವರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳಲಿಕ್ಕೆ ಗಂಜಿ ಕೇಂದ್ರಗಳನ್ನ ತೆರೆದಿದ್ದಾರೆ. ಒಂದು ಗಂಜಿ ಕೇಂದ್ರ ತೆರೆದಿದ್ದಾರೆ, ಆದ್ರೆ ಅಲ್ಲಿ ಸರಿಯಾದ ಸೌಲಭ್ಯಗಳನ್ನ ನೀಡ್ತಾ ಇಲ್ಲ ಅನ್ನೋದು ಜನರ ಆರೋಪವಾಗಿರ್ತಕ್ಕಂಥದ್ದು ಅರವಿಂದ್. ಆದ್ರೆ ಏನು ಅವರಿಗೆ ಊಟದ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಲ್ಲ, ನಮ್ಮ ನೋವುಗಳನ್ನ ಕೇಳ್ತಾ ಇಲ್ಲ ಅನ್ನೋ ಆರೋಪವನ್ನ ಅವರು ಮಾಡ್ತಾ ಇರ್ತಕ್ಕಂಥದ್ದು ಅರವಿಂದ್. ಓಕೆ, ಥ್ಯಾಂಕ್ ಯು.